ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಅಮೃತ್ ಪಾಲ್ ಅರೆಸ್ಟ್ ಆಗಿದ್ದಾನೆ ಅವನನ್ನ ಈಗಾಗಲೇ ಅಸ್ಸಾಂನ ದಿಬ್ರೂಘ್ ಜೈಲಿಗೆ ಕರ್ಕೊಂಡು ಹೋಗಲಾಗಿದೆ ಈ ವಿಷಯ ಈಗ ಸಾಕಷ್ಟು ಸುದ್ದಿ ಕೂಡ ಮಾಡ್ತಾ ಇದ್ದು ದೇಶದಲ್ಲೇ ಸಾಕಷ್ಟು ಕುಖ್ಯಾತಿಯನ್ನು ಪಡ್ಕೊಂಡಿರುವ ತಿಹಾರ್ ಜೈಲ್ ಪುಣೆಯ ಯರವಾಡ ಜೈಲುಗಳನ್ನ ಬಿಟ್ಟು ಇವನನ್ನ ಅಸ್ಸಾಂಗೆ ಯಾಕೆ ತಗೊಂಡು ಹೋಗಿದ್ದಾರೆ ಅನ್ನೋ ಅನುಮಾನ ಕೂಡ ಇಲ್ಲಿ ಮೂಡ್ತಾ ಇದೆ ಇದಕ್ಕೆ ಹಲವಾರು ಕಾರಣಗಳಿವೆ ಜೈಲಿನ ಭದ್ರತೆ ಅಲ್ಲಿನ ಶಾಂತಿ ಸುವ್ಯವಸ್ಥೆ ಭಯೋತ್ಪಾದಕರು ಹಾಗೂ ಮಾಫಿಯಾದ ಜನ ಜೈಲಲ್ಲಿರೋ ಕ್ರಿಮಿನಲ್ಗಳು ಇವೆಲ್ಲವನ್ನ ಗಮನಿಸಿ ಅಲ್ಲಿನ ಜೈಲುಗಳಲ್ಲಿ ಈಗಾಗಲೇ ಇರುವ ಖಲಿಸ್ತಾನಿ ಕ್ರಿಮಿಗಳು ಹಾಗೂ ಇನ್ನಿತರ ಭೂಗತ ಪಾತಕಿಗಳು ವಿವಿಧ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾದವರ ಜೊತೆಗೆ ಈ ಅಮೃತ್ ಪಾಲ್ನ ಸಂಪರ್ಕ ಕೂಡ ಬೆಳಿಬಾರದು ಅನ್ನೋ ನಿಟ್ಟಲ್ಲಿ ಇವನನ್ನ ದಿಬ್ರೂಘಡ್ಗೆ ಕರ್ಕೊಂಡು ಹೋಗಿದ್ದಾರೆ ಹಾಗಾದ್ರೆ ಈ ದಿಬ್ರೂಘ್ ಜೈಲಿನ ವಿಶೇಷತೆ ಏನು ಈ ಜೈಲಿನ ಇತಿಹಾಸ ಎಂಥದ್ದು ಅಮೃತ್ ಪಾಲ್ನ ಸ್ಥಾನಿಕ ಕ್ರಮಗಳನ್ನು ಇಟ್ಟುಕೊಳ್ಳುವಷ್ಟು ಈ ಜೈಲ್ ಬಂದೋಬಸ್ತಾಗಿದೆಯಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ ಗೆಳೆಯರ ಭಾನುವಾರ ಬೆಳಗ್ಗೆ ಮೋಘಾ ಸಮೀಪದ ರೋಡ್ ಗ್ರಾಮದ ಗುರುದ್ವಾರದಲ್ಲಿ ಅಮೃತ್ ಪಾಲ್ ಸಿಂಗ್ ಇದ್ದ ಅವನನ್ನ ಗುರುದ್ವಾರದಿಂದ ಹೊರ ಕರೆಸಿ ಪೊಲೀಸರು ವಶಕ್ಕೆ ತಗೊಂಡ್ರು ಆ ನಂತರ ಅವನನ್ನ ಭಟಿಂಡಾ ಏರ್ಪೋರ್ಟ್ ಗೆ ಕರ್ಕೊಂಡು ಹೋಗಲಾಯಿತು ಮಧ್ಯಾಹ್ನ ಎರಡು ಗಂಟೆಯ ಹೊತ್ತಿಗೆ ಅವನ ಎಲ್ಲ ಮೆಡಿಕಲ್ ಚೆಕ್ಅಪ್ಗಳನ್ನು ಪೂರ್ಣಗೊಳಿಸಿ ಅಮೃತ್ ದಿಬ್ರುಘಡಕ್ಕೆ ದಿಬ್ರೂಘಡಕ್ಕೆ ಕರ್ಕೊಂಡು ಹೋಗಲಾಯಿತು ದಿಬ್ರೂಢದಲ್ಲಿ ಅಷ್ಟೊತ್ತಿಗಾಗಲೇ ಸಾಕಷ್ಟು ಪೊಲೀಸ್ ಬಂದೋಬಸ್ತು ಹಾಗೂ ಇನ್ನಿತರ ರಕ್ಷಣಾ ವ್ಯವಸ್ಥೆಗಳನ್ನ ಮಾಡಿಕೊಂಡಿದ್ದ ಅಸ್ಸಾಂ ಸರ್ಕಾರ ಅಮೃತ್ ಪಾಲ್ ವಿಷಯದಲ್ಲಿ ಪಂಜಾಬ್ ಸರ್ಕಾರಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಅಲ್ಲಿ ಮಾಡಿಕೊಟ್ಟರು ಅಲ್ಲದೆ ಈ ಪ್ರಕರಣ ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್ ನ ಅಡಿಯಲ್ಲಿ ದಾಖಲಾಗಿರುವುದರಿಂದ ಅಮೃತ್ ಪಾಲ್ ವಿಷಯದಲ್ಲಿ ಸಾಕಷ್ಟು ಎಚ್ಚರಿಕೆಗಳನ್ನು ಕೈಗೊಳ್ಳಲಾಯಿತು ಮತ್ತು ಅವನನ್ನು ದಿಬ್ರೂಗಢದ ಸೆಂಟ್ರಲ್ ಜೈಲಲ್ಲಿ ಇರಿಸಲಾಯಿತು ಈ ಅಮೃತ್ ಪಾಲ್ ಪಂಜಾಬ್ ಅಲ್ಲೇ ಇದ್ರೆ ಅವನ ಹಿಂಬಾಲಕರು ಹಾಗೂ ಖಲಿಸ್ತಾನಿ ಕ್ರಿಮಿಗಳು ಜೈಲಿನ ಬಳಿ ಬಂದು ಗಲಾಟೆಗಳನ್ನು ಮಾಡ್ತಾರೆ ಅದರಿಂದ ಪಂಜಾಬ್ ಅಲ್ಲಿ ಶಾಂತಿ ಸುವ್ಯವಸ್ಥೆಗೆ ಭಂಗ ಬರುತ್ತೆ ಸಾಮಾನ್ಯ ನಾಗರಿಕರು ಕೂಡ ಇದರಿಂದ ಹೆಚ್ಚು ಸಮಸ್ಯೆಗೆ ಗುರಿಯಾಗಬೇಕಾಗಿ ಬರುತ್ತೆ ಅನ್ನೋ ಕಾರಣದಿಂದ ಇವನನ್ನು ಪಂಜಾಬ್ ಅಲ್ಲಿ ಇಡದೆ ಅಸ್ಸಾಂಗೆ ಶಿಫ್ಟ್ ಮಾಡಲಾಗಿದೆ ಆದರೂ ಇಲ್ಲಿ ಇವನ ಸ್ಥಳಾಂತರಕ್ಕೆ ಸಾಕಷ್ಟು ಕಾರಣಗಳು ಕೂಡ ನಮಗೆ ಕಾಣಿಸುತ್ತವೆ ಈ ದಿಬ್ರೂಘಡ್ ಸೆಂಟ್ರಲ್ ಜೈಲ್ ಇದೆಯಲ್ಲ ಇದು ಭಾರತದ ಅತ್ಯಂತ ಪುರಾತನ ಜೈಲುಗಳ ಪೈಕಿ ಒಂದು ಇದು ಸ್ಥಾಪನೆಯಾಗಿದ್ದು ಎಂಟುನೂರ ಐವತ್ತೊಂಬತ್ತು ಮತ್ತು ಅರವತ್ತರ ನಡುವೆ ಇದನ್ನು ಬ್ರಿಟಿಷರು ಸ್ಥಾಪಿಸುತ್ತಾರೆ ಪ್ಲಾಸಿ ಕದನವನ್ನು ಗೆದ್ದಿದ್ದ ಬ್ರಿಟಿಷರು ಎಂಟುನೂರ ಹೊತ್ತಿಗೆ ಬಲಿಷ್ಠರಾಗಿದ್ದರು ಅವರು ದಕ್ಷಿಣದಲ್ಲಿ ಟಿಪ್ಪು ಸುಲ್ತಾನ್ ಅನ್ನ ಕೊಂದು ಇವತ್ತಿನ ಮೈಸೂರು ಭಾಗವನ್ನ ಹಾಗೂ ಕೇರಳ ತಮಿಳುನಾಡು ಭಾಗಗಳನ್ನ ತಮ್ಮ ವಶಕ್ಕೆ ಪಡ್ಕೊಂಡ್ರು ಅಷ್ಟೊತ್ತಿಗಾಗಲೇ ಪಶ್ಚಿಮ ಬಂಗಾಳ ಅವರ ಕೈವಶವಾಗಿತ್ತು ಅದಾದ ಇಪ್ಪತ್ತ್ ಮೂರು ವರ್ಷಗಳ ಒಳಗಾಗಿ ಅಂದರೆ ಸಾವಿರದ ಎಂಟುನೂರ ಇಪ್ಪತ್ತೈದರ ಹೊತ್ತಿಗೆ ಬ್ರಿಟಿಷರು ಸಂಪೂರ್ಣವಾಗಿ ಭಾರತವನ್ನು ಆಕ್ರಮಿಸಿಕೊಂಡು ಕೂತ್ಕೊಂಡ್ರು ಅವತ್ತಿಗೆ ಭಾರತದಲ್ಲಿ ಬಲಿಷ್ಠರಾಗಿದ್ದ ಮರಾಠರನ್ನ ಸೋಲಿಸುವುದರ ಮೂಲಕ ತಮಗೆ ಯಾರು ಬಲಿಷ್ಠ ಶತ್ರುಗಳೇ ಇಲ್ಲದ ಹಾಗೆ ನೋಡಿಕೊಂಡ್ರು ಬ್ರಿಟಿಷರು ಹೀಗಾಗಿ ಸಾವಿರದ ಎಂಟುನೂರ ಇಪ್ಪತ್ತಾರರ ಹೊತ್ತಿಗೆ ಅಸ್ಸಾಂಗೆ ಕೂಡ ಬ್ರಿಟಿಷರು ಕಾಲಿಟ್ರು ಇಪ್ಪತ್ತಾರರಲ್ಲಿ ಬರ್ಮಾ ಯುದ್ಧ ಕೊನೆಗೊಂಡ ನಂತರ ಬ್ರಿಟಿಷರು ಅಸ್ಸಾಂ ಅನ್ನ ಸಂಪೂರ್ಣವಾಗಿ ವಶಕ್ಕೆ ಪಡೆದರು ಆ ನಂತರ ಅವರು ದಿಬ್ರೂಘಢದಲ್ಲಿ ತಮ್ಮ ಆಡಳಿತ ಕಚೇರಿಯನ್ನು ತೆರೀತಾರೆ ಅಲ್ಲೊಂದು ನ್ಯಾಯಾಲಯವನ್ನು ನಿರ್ಮಾಣ ಮಾಡಿಕೊಳ್ತಾರೆ ಅಪ್ಪರ್ ಅಸ್ಸಾಂ ಅಂದ್ರೆ ಇವತ್ತಿನ ದಿಬ್ರೂಗಢದಿಂದ ಮೇಲ್ಭಾಗದ ಪ್ರದೇಶ ಹಾಗೂ ಅರುಣಾಚಲ ಪ್ರದೇಶದ ಭಾಗದಲ್ಲಿ ವ್ಯಾಪಾರ ವಹಿವಾಟುಗಳನ್ನು ನಡೆಸುವುದಕ್ಕೆ ಅನುಕೂಲ ಆಗುವ ಹಾಗೆ ಬ್ರಹ್ಮಪುತ್ರ ನದಿಯ ದಂಡೆಯಲ್ಲಿ ವ್ಯಾಪಾರ ಕೇಂದ್ರವೊಂದನ್ನು ಸ್ಥಾಪನೆ ಮಾಡ್ತಾರೆ ಹೀಗೆ ಇಪ್ಪತ್ತು ವರ್ಷ ಕಳೆಯೋದರ ಒಳಗೆ ದಿಬ್ರೂಘ ಅನ್ನೋದು ಬ್ರಿಟಿಷರ ಪ್ರಮುಖ ಆಡಳಿತ ಕೇಂದ್ರವಾಗಿ ಬದಲಾಯಿತು ಅಷ್ಟು ಭಾರತದಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದಿದ್ದ ಕಾರಣ ಬ್ರಿಟಿಷರು ಅಲ್ಲಿ ಜೈಲುಗಳನ್ನ ಸ್ಥಾಪನೆ ಮಾಡಬೇಕಾಗಿ ಬಂತು ಬ್ರಿಟಿಷರ ವಿರುದ್ಧ ದನಿ ಎತ್ತಿದವರನ್ನ ಬಂಧಿಸಿ ಜೈಲುಗಳಿಗೆ ತಳ್ಳೋದಕ್ಕೆ ಅವರು ಮುಂದಾದರು ಅಸ್ಸಾಂನ ಕೂಡ ಒಂದು ಸುವ್ಯವಸ್ಥಿತ ಮತ್ತು ಸುಸಜ್ಜಿತ ಜೈಲಿನ ನಿರ್ಮಾಣ ಆಯಿತು ಆ ಜೈಲು ಇವತ್ತು ದಿಬ್ರೂಘ ಸೆಂಟ್ರಲ್ ಜೈಲ್ ಅಂತ ಕರೆಸ್ಕೊಳ್ತಾ ಇದೆ ಅದೇ ಜೈಲಲ್ಲೇ ಈಗ ಅಮೃತ್ ಸಿಂಗ್ನನ್ನ ಕೂಡ ಇಡಲಾಗಿದೆ ಹೀಗೆ ಬ್ರಿಟಿಷರಿಂದ ನಿರ್ಮಾಣ ಆಗಿದ್ದ ಜೈಲನ್ನ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಇನ್ನಷ್ಟು ಭದ್ರಪಡಿಸಲಾಗಿದೆ ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಒಂದು ಕಾಲಕ್ಕೆ ಅಸ್ಸಾಂ ಅಲ್ಲಿ ಸಾಕಷ್ಟು ಸಮಸ್ಯೆಗಳನ್ನುಂಟು ಮಾಡ್ತಾ ಇದ್ದ ಉಲ್ಫಾ ಉಗ್ರರನ್ನು ಕೂಡ ಇದೇ ಜೈಲಲ್ಲಿ ಬಂಧಿಸಿಡಲಾಗಿತ್ತು ಈ ಉಲ್ಫಾ ಸಂಘಟನೆಯ ಸದಸ್ಯರು ಪ್ರತ್ಯೇಕ ಅಸ್ಸಾಂ ಕ್ರಿಯೇಟ್ ಮಾಡೋದಕ್ಕೆ ನಿರ್ಧಾರ ಮಾಡಿ ಭಾರತದ ವಿರುದ್ಧ ಸಶಸ್ತ್ರ ಸಮರವನ್ನು ಸಾರ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಆರಂಭವಾದ ಈ ಸಂಘಟನೆ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ನ್ಯಾಷನಲಿಸ್ಟ್ ಸೋಷಿಯಲ್ ಕೌನ್ಸಿಲ್ ಆಫ್ ನಾಗಾಲ್ಯಾಂಡ್ ಸಂಘಟನೆಯ ಜೊತೆ ಹಾಗೂ ಸಾವಿರದ ಎಂಟುನೂರ ಎಂಬತ್ತೇಳರಲ್ಲಿ ಮ್ಯಾನ್ಮಾರ್ ಮೂಲದ ಕಚಿನ್ ಇಂಡಿಪೆಂಡೆಂಟ್ ಆರ್ಮಿಯ ಜೊತೆ ಕೈ ಜೋಡಿಸುತ್ತೆ ಆ ಬಳಿಕ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಈ ಸಂಘಟನೆ ಭಾರತದ ಸೇನೆಯ ವಿರುದ್ಧ ಹೋರಾಟವನ್ನು ಶುರು ಮಾಡುತ್ತೆ ಹೀಗಾಗಿ ಭಾರತ ಸರ್ಕಾರ ಈ ಉಲ್ಫಾ ಉಗ್ರರ ವಿರುದ್ಧ ತೀವ್ರ ಕ್ರಮಗಳನ್ನು ಕೈಗೊಳ್ಳಬೇಕಾಗ ಮತ್ತು ಈ ಸಂಘಟನೆಯ ಮೇಲೆ ನಿಷೇಧವನ್ನು ಕೂಡ ಹೇರಿತು ಇಂಥ ಉಲ್ಫಾ ಸಂಘಟನೆಯ ಸದಸ್ಯರನ್ನ ಬಂಧಿಸಿದ ನಂತರ ಅವರನ್ನು ಕೂಡ ಇದೇ ದಿಬ್ರೂಘಡದ ಜೈಲಲ್ಲಿ ಇಡಲಾಗಿತ್ತು ಆ ಕಾರಣದಿಂದ ದಿಬ್ರುಗಡ್ ಸೆಂಟ್ರಲ್ ಜೈಲಲ್ಲಿ ಭದ್ರತೆಯನ್ನು ಹೆಚ್ಚು ಮಾಡಲಾಯಿತು ಇಲ್ಲಿ ತ್ರೀ ಟೈರ್ ಸೆಕ್ಯೂರಿಟಿಯನ್ನು ಕೊಡಲಾಗಿದೆ ಈಗಲಿನ ಭದ್ರತೆಯನ್ನು ಇನ್ನಷ್ಟು ಹೆಚ್ಚಿಸಲಾಗಿದೆ ಜೈಲಿನ ಸುತ್ತ ಸಿಆರ್ಪಿಎಫ್ ಪಿ ಎಫ್ ಯೋಧರು ಕಾವಲು ಕಾಯ್ತಾರೆ ಜೈಲಿನ ಐವತ್ತೇಳು ಕಡೆಗಳಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ ಜೈಲಿನ ಒಳಗೆ ಜೈಲು ಸಿಬ್ಬಂದಿಯ ಗಸ್ತನ್ನು ಕೂಡ ಹೆಚ್ಚು ಮಾಡಲಾಗಿದೆ ಇದು ಒಂದೂವರೆ ಶತಮಾನಗಳಷ್ಟು ಹಳೆಯ ಆದರೂ ದಿಬ್ರೂಘ ಸೆಂಟ್ರಲ್ ಜೈಲ್ ಇಡೀ ಅಸ್ಸಾಮಲ್ಲೇ ಅತ್ಯಂತ ಸುರಕ್ಷಿತ ಹಾಗೂ ಬಲಿಷ್ಠ ಜೈಲು ಖ್ಯಾತಿಗೆ ಕೂಡ ಪಾತ್ರ ಆಗಿದೆ ಜೈಲಿನ ಸುತ್ತ ಕಂದಕ ಇದೆ ಅದರಲ್ಲಿ ನೀರು ತುಂಬಲಾಗಿದೆ ಇದೊಂದು ರೀತಿ ಹಿಂದಿನ ಕಾಲದಲ್ಲಿ ಕೋಟೆಗಳನ್ನು ನಿರ್ಮಾಣ ಮಾಡುವಾಗ ಹೇಗೆ ಸುತ್ತ ಕಂದಕ ತೋಡಿ ಅದರಲ್ಲಿ ನೀರು ತುಂಬಿ ಮೊಸಳೆಯಂತ ಪ್ರಾಣಿಗಳನ್ನು ಬಿಡ್ತಾ ಇದ್ರು ಹಾಗೆ ಇವತ್ತಿಗೂ ಕೂಡ ದಿಬ್ರೂಗಢ ಜೈಲಿನ ಸುತ್ತ ಬ್ರಿಟಿಷರು ತೋಡಿಟ್ಟ ಕಂದಕ ಹಾಗೆ ಇದೆ ಹೀಗಾಗಿ ಈ ಜೈಲಿಂದ ಕೈದಿಗಳು ತಪ್ಪಿಸ್ಕೊಳ್ಳೋದು ಸುಲಭದ ಮಾತಲ್ಲ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ ಇದು ದಿಬ್ರುಗಢ ಜೈಲ್ ಬ್ರಹ್ಮಪುತ್ರ ನದಿಯ ದಂಡೆಯ ಮೇಲಿರೋ ಈ ಜೈಲಿನ ಸುತ್ತ ಪೊಲೀಸ್ ಸ್ಟೇಷನ್ಗಳು ಡಿಸ್ಟ್ರಿಕ್ಟ್ ಜೈಲ್ ರೈಲ್ವೆ ಸ್ಟೇಷನ್ ಎಲ್ಲ ಇರೋದ್ರಿಂದ ಅಲ್ಲಿ ಭದ್ರತೆ ಸಹಜವಾಗಿ ಹೆಚ್ಚಾಗಿರುತ್ತೆ ಈಗಂತೂ ಈ ಭದ್ರತೆಯನ್ನ ಮತ್ತಷ್ಟು ಹೆಚ್ಚಿಸಲಾಗಿದೆ ಸಾಮಾನ್ಯವಾಗಿ ಭಾರತದ ಜೈಲುಗಳ ವಿಷಯಕ್ಕೆ ಬಂದ್ರೆ ಎಲ್ಲ ಜೈಲುಗಳು ಓವರ್ ಕ್ರೌಡೆಡ್ ಆಗಿವೆ ಅಲ್ಲಿ ಜೈಲಿನ ಶಕ್ತಿ ಮೀರಿ ಕೈದಿಗಳನ್ನ ತುಂಬಲಾಗಿದೆ ಅನ್ನೋ ಆರೋಪವನ್ನು ನಾವು ಕೇಳ್ತಾ ಇರ್ತೀವಿ ಆದರೆ ದಿಬ್ರೂಘ ಜೈಲಿನ ಪರಿಸ್ಥಿತಿ ಹಾಗಿಲ್ಲ ಇಲ್ಲಿ ನಿಗದಿತ ಪ್ರಮಾಣಕ್ಕಿಂತಲೂ ಕಡಿಮೆ ಕೈದಿಗಳಿರೋದ್ರಿಂದ ಎಮೃತ್ ಪಾಲ್ ಮತ್ತವನ ತಂಡದ ಬಗ್ಗೆ ಹೆಚ್ಚಿನ ನಿಗಾ ಕೂಡ ಸಾಧ್ಯವಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಇದರ ಜೊತೆಗೆ ಒಂದ್ ವೇಳೆ ಅಮೃತ್ಪಾಲ್ನ ತಿಹಾರ್ ಜೈಲಲ್ಲೋ ಜಮ್ಮು ಜೈಲಲ್ಲೋ ಅಥವಾ ಯರವಾಡದ ಜೈಲಲ್ಲೋ ಇಟ್ಟರೆ ಅಲ್ಲಿ ಈಗಾಗಲೇ ಇರೋ ಗ್ಯಾಂಗ್ಸ್ಟರ್ ಗಳು ಡ್ರಗ್ ಪಡ್ಲರ್ಗಳು ಭಯೋತ್ಪಾದಕರು ಹಾಗೂ ಖಲಿಸ್ತಾನಿ ಬೆಂಬಲಿಗರ ಜೊತೆಗಿನ ಇವನ ಸಖ್ಯ ಮತ್ತು ಸ್ನೇಹ ಹೆಚ್ಚಾಗ್ತಾ ಹೋಗುತ್ತೆ ಇದರಿಂದ ಅಮೃತ್ ಪಾಲ್ ಜೈಲಿಂದ ಹೊರಬರುವಷ್ಟರಲ್ಲಿ ಒಂದು ದೊಡ್ಡ ನೆಟ್ವರ್ಕ್ ಅನ್ನ ಬೆಳೆಸಿಕೊಂಡಿರ್ತಾನೆ ಇದು ಭಾರತದ ರಾಷ್ಟ್ರೀಯ ಭದ್ರತೆಗೆ ತೀವ್ರ ಆತಂಕವನ್ನ ಉಂಟು ಮಾಡುತ್ತೆ ಅನ್ನೋ ಕಾರಣಕ್ಕಾಗಿ ಅವನನ್ನ ದೂರದ ಅಸ್ಸಾಂಗೆ ಕರೆತರಲಾಗಿದೆ ಇನ್ನು ಅಸ್ಸಾಂ ಅಲ್ಲಿ ಗುವಟಿ ಜೈಲ್ ಇದೆ ಆದರೂ ಅಲ್ಲಿಂದ ನೂರಾರು ಕಿಲೋಮೀಟರ್ ದೂರದಲ್ಲಿರುವ ದಿಬ್ರೂಘದಲ್ಲೇ ಅಮೃತ್ ಪಾಲ್ನ ಇಡಲಾಗಿದೆ ಹೀಗೆ ಮಾಡಿರೋದ್ರಿಂದ ಪಶ್ಚಿಮ ದಿಕ್ಕಿನಿಂದ ಅವನನ್ನು ಪೂರ್ವ ಭಾರತಕ್ಕೆ ಶಿಫ್ಟ್ ಮಾಡಿದ ಹಾಗಾಗಿದೆ ಇಲ್ಲಿ ಇನ್ನೊಂದು ಮಹತ್ವದ ಮಾಹಿತಿಯನ್ನು ಗಮನಿಸೋದಾದ್ರೆ ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್ ಅಲ್ಲಿ ಬಂಧಿತರಾಗಿರುವ ಒಟ್ಟು ಹತ್ತು ಮಂದಿ ಈ ಜೈಲಲ್ಲಿದ್ದಾರೆ ಅವರನ್ನ ನೋಡಬೇಕು ಅಂದ್ರೆ ಕುಟುಂಬಸ್ಥರು ಕೂಡ ಸಾಕಷ್ಟು ಪರದಾಡಬೇಕಾಗಿ ಬರುತ್ತೆ ಯಾಕೆಂದ್ರೆ ದಿಬ್ರು ಘಡಕ್ಕೆ ದಿಂದ ಸುಮಾರು ಎರಡು ಸಾವಿರದ ಏಳ್ನೂರು ಕಿಲೋಮೀಟರ್ ಗಳಷ್ಟು ದೂರ ಇದೆ ಈ ಹಾದಿಯನ್ನು ಕ್ರಮಿಸೋದಕ್ಕೆ ಐವತ್ತೆರಡು ಗಂಟೆಗಳು ಬೇಕು ಅಂದ್ರೆ ಎರಡು ದಿನಗಳಿಗೂ ಹೆಚ್ಚಿನ ಸಮಯ ಇಲ್ಲಿಗೆ ಪ್ರಯಾಣ ಮಾಡೋದಕ್ಕೆ ಬೇಕಾಗುತ್ತೆ ಇನ್ನು ರೈಲಲ್ಲಿ ಬರೋದಕ್ಕೆ ಕೂಡ ಎರಡು ದಿನಗಳು ಹಿಡಿಯೋ ಆದರೆ ಫ್ಲೈಟ್ ಮೂಲಕ ಬಂದರೆ ಇಲ್ಲಿಗೆ ಬೇಗ ಬರೋದಕ್ಕೆ ಸಾಧ್ಯ ಆಗುತ್ತೆ ಆದರೆ ಫ್ಲೈಟ್ ಚಾರ್ಜ್ ತುಂಬಾ ಹೆಚ್ಚಿದ್ದು ನೂರಾರು ಜನ ಒಟ್ಟೊಟ್ಟಿಗೆ ಒಂದು ಜೈಲಿನ ಮುಂದೆ ನಿಂತು ತಮ್ಮವರಿಗಾಗಿ ಕಾದು ಕೂತು ಪ್ರತಿಭಟನೆಗಳನ್ನು ನಡೆಸೋದಕ್ಕೆ ಇಲ್ಲಿ ಅವಕಾಶಗಳು ಕಡಿಮೆ ಇರುತ್ತವೆ ಹೀಗಾಗಿ ಅಮೃತ್ಪಾಲ್ನ ದೆಹಲಿ ಜಮ್ಮು ಪುಣೆ ಮುಂಬೈ ಸೇರಿದ ಹಾಗೆ ಯಾವುದೇ ಜೈಲಲ್ಲೂ ಇಡದೆ ಅವನನ್ನ ಸೀದಾ ಈಶಾನ್ಯ ಭಾರತಕ್ಕೆ ಕರ್ಕೊಂಡು ಹೋಗಲಾಗಿದೆ ಇನ್ನು ಈ ಜೈಲಲ್ಲಿ ಅಮೃತ್ ಪಾಲ್ ನ ಸಹಚರರಾದ ದಲ್ಜಿತ್ ಸಿಂಗ್ ಕಾಲ್ಸಿ ಬಲ್ಪ್ರೀತ್ ಸಿಂಗ್ ಕುಲ್ವಂತ್ ಸಿಂಗ್ ಧಾಲಿವಾಲ್ ವೀರೇಂದ್ರ ಸಿಂಗ್ ಜೋಹಾಲ್ ಗುರ್ಮೀತ್ ಸಿಂಗ್ ಬುಕ್ಕನ್ವಾಲಾ ಹರ್ಜಿತ್ ಹರ್ಜೀತ್ ಸಿಂಗ್ ಭಗವಂತ್ ಸಿಂಗ್ ಬಸಂತ್ ಸಿಂಗ್ ಮತ್ತು ಗುರಿಂದರ್ ಪಾಲ್ ಸಿಂಗ್ ಅಜುಲಾ ಮುಂತಾದವರನ್ನು ಇಡಲಾಗಿದೆ ಪೊಲೀಸರು ಇವರೆಲ್ಲರನ್ನ ಈಗಾಗಲೇ ವಿಚಾರಣೆಗೆ ಅವರಿಂದ ಸಾಕಷ್ಟು ಮಹತ್ವದ ಮಾಹಿತಿಗಳನ್ನು ಕೂಡ ಪಡ್ಕೊಂಡಿದ್ದಾರೆ ಈಗ ಅದೇ ಜೈಲಿಗೆ ಅಮೃತ್ ಕೂಡ ಕರ್ಕೊಂಡು ಹೋಗಿ ಬಿಡಲಾಗ್ತಾ ಇದೆ ಇನ್ನು ನ್ಯಾಯಾಲಯದ ಅನುಮತಿಯನ್ನು ಪಡ್ಕೊಂಡು ಈ ಅಮೃತ್ ಪಾಲ್ನ ಪೊಲೀಸರು ಹೆಚ್ಚಿನ ವಿಚಾರಣೆಗೆ ಕೂಡ ಅಲ್ಲೇ ಒಳಪಡಿಸುವ ಸಾಧ್ಯತೆಗಳು ಇರುತ್ತವೆ ಎಷ್ಟೇ ಆಗಲಿ ಇವನು ಪಾಕಿಸ್ತಾನದ ಐನಿಂದ ತರಬೇತಿ ಪಡೆದವನು ತಾನು ಭಿಂದ್ರನ್ ವಾಲಯ ಹಾಗೇನೆ ಕಾಣಬೇಕು ಅನ್ನೋ ಕಾರಣಕ್ಕೆ ಜಾರ್ಜಿಯಾಗ್ ಹೋಗಿ ಅಲ್ಲಿ ಒಂದಷ್ಟು ಆಪರೇಷನ್ ಮಾಡಿಸ್ಕೊಂಡು ಮುಖಲಕ್ಷಣಗಳನ್ನು ಕೂಡ ಬದಲಾಯಿಸಿಕೊಂಡು ಬಂದವನು ಅಂಥವನು ಅಷ್ಟೊಂದು ಸುಲಭವಾಗಿ ಪೊಲೀಸರಿಗೆ ಕಲಿಸ್ತಾನೆಗಳ ಪ್ಲಾನ್ ಅನ್ನು ಬಿಟ್ಟುಕೊಡ್ತಾನೆ ಅನ್ನೋ ನಂಬಿಕೆ ಏನಿಲ್ಲ ಆದರೂ ಕೂಡ ಪೊಲೀಸರು ತಮ್ಮ ಕೆಲಸವನ್ನು ಮಾಡಲೇಬೇಕಾಗತ್ತೆ ನ್ಯಾಯಾಲಯದ ಅನುಮತಿಯನ್ನು ಪಡ್ಕೊಂಡು ಈ ಅಮೃತ್ ಪಾಲ್ ಹೆಚ್ಚಿನ ವಿಚಾರಣೆಗೆ ಕೂಡ ಒಳಪಡಿಸ್ತಾರೆ ಹಾಗೆ ಈ ಅಮೃತ್ ಪಾಲ್ ಸಿಂಗ್ ಬಂಧನದಿಂದಾಗಿ ಪಂಜಾಬಲ್ಲಿ ಶಾಂತಿ ಸುವ್ಯವಸ್ಥೆಗಳು ಕಡಿಮೆ ಆಗಬಹುದು ಅನ್ನೋ ಅನುಮಾನ ಕೂಡ ಇತ್ತು ಆದರೆ ಅಂಥ ಯಾವ ಘಟನೆಗಳಿಗೂ ಅವಕಾಶ ಇಲ್ಲದ ಹಾಗೆ ಪಂಜಾಬ್ನ ಪೊಲೀಸರು ಅಲ್ಲಿ ಸೂಕ್ತ ಹಾಗೂ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದ್ದಾರೆ ಅದರ ಜೊತೆಗೆ ಇವನ ಚಾರಿತ್ರ್ಯ ಇವನ ಹಿನ್ನೆಲೆ ಡ್ರಗ್ ಮಾಫಿಯಾದೊಂದಿಗಿನ ಇವನ ಸಂಪರ್ಕಗಳು ಇವನು ಹೇಗೆ ಪೊಲೀಸರಿಗೆ ಹೆದರಿ ಊರೂರು ಅಲಿತಾ ತಲೆಮರೆಸಿಕೊಂಡು ಬದುಕ್ತಿದ್ದ ಅನ್ನೋ ಬಗ್ಗೆ ಸಾಕಷ್ಟು ಮಾಹಿತಿಗಳು ಪಂಜಾಬ್ನ ಸಾರ್ವಜನಿಕರಿಗೆ ಕೂಡ ಗೊತ್ತಾಗುವ ಹಾಗಾಗಿರುವುದರಿಂದ ಅಲಿ ಇವನ ಬಂಧನ ಅಂತ ದೊಡ್ಡ ಮಟ್ಟದ ಯಾವ ಪ್ರತಿಕ್ರಿಯೆಗೂ ಕಾರಣ ಏನಾಗ್ತಾ ಇಲ್ಲ ಗೆಳೆಯರೆ ಇಲ್ಲಿ ಅಮೃತ್ ಪಾಲ್ ಸಿಂಗ್ ನನ್ನ ಪೊಲೀಸರು ಬಂಧಿಸಿದ್ದಾರೆ ಅವನನ್ನ ಜೈಲಿಗೆ ಕೂಡ ಕರ್ಕೊಂಡು ಹೋಗಿ ಬಿಟ್ಟಿದ್ದಾರೆ ಅವನನ್ನು ಮತ್ತಷ್ಟು ವಿಚಾರಣೆ ಮಾಡ್ತಾರೆ ಅವನ ಹಿಂದೆ ಯಾರೆಲ್ಲ ಇದ್ರು ಭಾರತದಲ್ಲಿ ಅಭದ್ರತೆಯನ್ನು ಮತ್ತು ಆತಂಕವನ್ನು ಸೃಷ್ಟಿ ಮಾಡೋದಕ್ಕೆ ಕೆಲಸ ಮಾಡಿದ ಕಾಣದ ಯಾವುವು ಅನ್ನೋ ಬಗ್ಗೆ ಕೂಡ ಒಂದಷ್ಟು ವಿಚಾರಣೆಗಳು ನಡೆಯುತ್ತವೆ ಮತ್ತಷ್ಟು ಬಂಧನಗಳು ಕೂಡ ನಡೆಯುವ ಸಾಧ್ಯತೆಗಳಿರುತ್ತವೆ ಇದೆಲ್ಲ ಒಂದು ಕಡೆ ಆದರೆ ಅಮೃತ್ ಪಾಲ್ ಪದೇ ಪದೇ ಸೃಷ್ಟಿ ಮಾಡ್ತಾ ಇರುವ ವಿದೇಶಗಳಲ್ಲಿ ನೆಲೆ ನಿಂತ ಖಲಿಸ್ತಾನಿ ಬೆಂಬಲಿಗರ ಬಗ್ಗೆ ಕೂಡ ಭಾರತದ ಸರ್ಕಾರ ಒಂದಷ್ಟು ಗಮನ ಹರಿಸಬೇಕಾಗಿದೆ ಮತ್ತು ಬ್ರಿಟನ್ ಆಸ್ಟ್ರೇಲಿಯಾ ಕೆನಡಾ ಅಮೆರಿಕ ಸೇರಿದ ಹಾಗೆ ನಾನಾ ದೇಶಗಳಲ್ಲಿರುವ ಖಲಿಸ್ತಾನಿ ಬೆಂಬಲಿಗರನ್ನ ಮಟ್ಟ ಹಾಕುವ ಕೆಲಸಕ್ಕೆ ಸರ್ಕಾರ ಇನ್ನಾದರೂ ಮುಂದಾಗಬೇಕಾಗತ್ತೆ ಹಾಗೆ ವಿದೇಶಗಳಲ್ಲಿ ಭಾರತೀಯ ರಾಯಭಾರ ಕಚೇರಿಗಳ ಮೇಲೆ ದೇವಸ್ಥಾನಗಳ ಮೇಲೆ ಮತ್ತು ಅಲ್ಲಿನ ಹಿಂದೂಗಳ ಮೇಲೆ ಹಲ್ಲೆಗಳನ್ನು ಮಾಡುವ ಮೂಲಕ ತಮ್ಮ ಭಾರತ ವಿರೋಧಿ ಮನಸ್ಥಿತಿಯನ್ನು ಪ್ರದರ್ಶಿಸ್ತಾ ಇರುವ ಖಲಿಸ್ತಾನಿ ಕ್ರಿಮಿಗಳನ್ನ ಮಟ್ಟ ಹಾಕುವ ನಿಟ್ಟಲ್ಲಿ ಆಯಾ ದೇಶಗಳ ಸರ್ಕಾರಗಳ ಜೊತೆ ಭಾರತ ಮಾತಾಡಬೇಕು ಮತ್ತು ಆ ದೇಶಗಳ ಮೇಲೆ ಒತ್ತಡವನ್ನು ಹೇರುವ ಕೆಲಸವನ್ನು ಕೂಡ ಮಾಡಬೇಕಾಗಿದೆ ಆ ನಿಟ್ಟಲ್ಲಿ ಈಗಾಗಲೇ ಆಸ್ಟ್ರೇಲಿಯಾ ಜೊತೆ ಭಾರತ ಮಾತುಕತೆಗಳನ್ನು ನಡೆಸಿದೆ ಬ್ರಿಟನ್ ಜೊತೆಗೆ ಕೂಡ ಭಾರತ ಮಾತುಕತೆಗಳಾಗಿವೆ ಕೆನಡಾ ಸರ್ಕಾರದ ಮೇಲೆ ಕೂಡ ಭಾರತ ಒಂದಷ್ಟು ಒತ್ತಡಗಳನ್ನು ಹೇರಬೇಕು ಮತ್ತು ಭಾರತಕ್ಕೆ ಬೇಕಾದ ಖಲಿಸ್ತಾನಿ ಉಗ್ರರನ್ನ ಅಲ್ಲಿನ ಸರ್ಕಾರಗಳು ಹಸ್ತಾಂತರ ಮಾಡೋದಕ್ಕೆ ಬೇಕಾದ ಕ್ರಮಗಳನ್ನು ಕೈಗೊಳ್ಳುವ ನಿಟ್ಟಲ್ಲಿ ಭಾರತ ಆ ಸರ್ಕಾರಗಳ ಜೊತೆಗೆ ಮಾತುಕತೆಗಳನ್ನು ನಡೆಸಬೇಕಿದೆ ಇದು ಗೆಳೆಯರೆ ಅಮೃತ್ ಪಾಲ್ನ ಇಡಲಾಗಿರುವ ದಿಬ್ರುಘಡ್ ಜೈಲಿನ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ